ಮನುಷ್ಯನಲ್ಲಿ ಇರುವಂತಹ ಒಂದು ವಿಶೇಷ ಗುಣವನ್ನ ಈ ಪ್ರಾಣಿ ಪಕ್ಷಿಗಳು ಅನುಕರಿಸಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಪ್ರಾಣಿ ಪಕ್ಷಿಗಳು ಮನುಷ್ಯನಲ್ಲಿರುವ ವಿಶೇಷತೆಯನ್ನ ಅಥವಾ ವಿಶೇಷ ಗುಣವನ್ನ ಅನುಕರಿಸಲು ಸಾಧ್ಯವಿಲ್ಲ ಅನ್ನುವಂತಹ ತತ್ವವನ್ನ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಅದರ ಮೂಲಕ ಮನುಷ್ಯ ಅಂತಕ್ಕಂಥವನು ಅರಿವು, ನೋಡಿ, ಆಚಾರ, ಸಮ್ಯಕ್ ಜ್ಞಾನ ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯಬಹುದು. ಏನ್ ಹೇಳ್ತಾ ಇದ್ದಾರೆ, ಈ ವಿಶೇಷತೆ ಏನಿರ್ಬೇಕಾಗಂದ್ರೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಇಲ್ಲಿ ಮನುಷ್ಯನಾಗಿರ್ತಕ್ಕಂಥವನು ತನ್ನಲ್ಲಿರುವಂತಹ ಅರಿವು ಅಂದ್ರೆ ಜ್ಞಾನ ತಿಳುವಳಿಕೆ ಅಂತ ಏನ್ ಹೇಳ್ತೀವೋ ಅದು, ಆಚಾರ ಅಂದ್ರೆ ನಾವು ತನ್ನ ಜೀವನದಲ್ಲಿ ರೂಢಿಸ್ಕೊಳ್ತಕ್ಕಂತಹ ಒಂದಷ್ಟು ಪದ್ಧತಿಗಳು, ನಿಯಮಗಳು, ಅವುಗಳ ಮೂಲಕವಾಗಿ ತನ್ನದು ಸಮ್ಯಕ್ ಜ್ಞಾನವನ್ನ, ಒಂದು ಒಳ್ಳೆಯ ಜ್ಞಾನವನ್ನ ಹೊಂದಿ ಆ ಮೂಲಕ ಆತ ಏನ್ ಮಾಡ್ಬೋದು, ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಅಂಶವನ್ನ ಕೂಡ ನಮಗೆ ಇವತ್ತು ಅಮುಗೇರಾಯನ ತಮ್ಮ ವಚನದ ಮೂಲಕ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದೇ ಅವರ ವಚನದ ಆಶಯ ಅಂತ ಕೂಡ ನಮಗೆ ಹೇಳ್ಬಹುದು. ಹಾಗಾದ್ರೆ ಮಕ್ಕಳೇ, ನಮಗೀಗ ಅಮುಗೇರಾಯನವರ ವಚನದ ಬಗ್ಗೆ ತಿಳಿದುಕೊಳ್ಳೋಣ. ವಚನ ಹೀಗಿದೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ. ನೋಡಿ ಏನ್ ಹೇಳ್ತಾ ಇದ್ದಾರೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ. ಅರ್ಥ ಆಗ್ತಾ ಇದೆ ಅಲ್ಲ ನಿಮಗೆ? ಅರಿವು ಆಚಾರ ಸಮ್ಯ ಜ್ಞಾನವನ್ನರಿಯದೆ ನಾಮವ ಒತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು ಅಮರೆ ಅಮುಗೇಶ್ವರ. ಏನ್ ಹೇಳ್ತಾ ಇದ್ದಾರೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಮ್ಯ ಜ್ಞಾನವನ್ನರಿಯದೆ ಬರಿ ನಾಮವ ಒತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ಹೇಳ್ತಾ ಇದ್ದಾರೆ ಅಮುಗೇ ರಾಯಮ್ಮ. ಏನ್ ಹೇಳ್ತಾ ಇದ್ದಾರೆ, ಒಂದು ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ ನಮಗೆ ಇಲ್ಲಿ. ಯಾವ್ಯಾವುದಕ್ಕೆ ಹೋಲಿಕೆ ಕೊಡ್ತಾ ಇದ್ದಾರೆ ನೋಡಿ ಮಗಳೇ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಅಂತ ಕೇಳ್ತಾ ಇದ್ದಾರೆ. ನೀವು ಕಾಗೆನು ಕೂಡ ನೋಡಿದೀರಾ, ಕೋಗಿಲೆಯನ್ನು ಕೂಡ ನೋಡಿದೀರಾ, ಕಾಗೆ ಮತ್ತೆ ಕೋಗಿಲಿ ಎರಡೂ ಕೂಡ ನೋಡ್ಲಿಕ್ಕೆ ಹೇಗಿರುತ್ತೆ, ಕಪ್ಪು ಬಣ್ಣದಿಂದ ಕೂಡಿರ್ತವೆ. ಆದರೆ ನೋಡ್ಲಿಕ್ಕೆ ನಮಗೆ ಕಾಗೆಗೂ ಕೋಗಿಲೆಗೂ ತಕ್ಷಣವೇ ಡಿಫ್ರೆನ್ಸ್ ಗೊತ್ತಾಗದೇ ಇದ್ರು ಕೂಡ ಅವುಗಳ ಆಕಾರಗಳಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸ ಇದ್ದೇ ಇರುತ್ತಲ್ಲ. ಹಾಗೇನೆ ಮತ್ತೆ ಅವುಗಳ ಧ್ವನಿಯಲ್ಲಿ ನಾವು ತಿಳ್ಕೊಂಡ್ರೆ, ಕಾಗೆಯ ಧ್ವನಿ ಕರ್ಕಶವಾಗಿರ್ತಕ್ಕಂತಹ ಧ್ವನಿ, ಕೋಗಿಲೆಯ ಧ್ವನಿ ಬಲು ಇಂಪಾದಂತಹ ಧ್ವನಿ ಅಲ್ವಾ. ನಮಗೆ ಕೋಗಿಲೆಯ ಧ್ವನಿಯನ್ನು ಕೇಳಬೇಕು ಅಂತ ಅನ್ಸುತ್ತೆ. ವಸಂತ ಕಾಲದಲ್ಲಿ ಕೋಗಿಲೆ ಹಾಡ್ತಾ ಇದ್ರೆ ಅದನ್ನ ಕೇಳಬೇಕು ಅನ್ಸುತ್ತೆ. ಅದೇ ಕಾಗೆಯ ಧ್ವನಿಯನ್ನ ಕೇಳಲಿಕ್ಕೆ ಯಾರಾದ್ರೂ ಇಷ್ಟಪಡ್ತಾರ ಇಲ್ಲ ಅಲ್ವಾ. ಹಾಗೇನೆ ಇಲ್ಲಿ ಕಾಗೆಗೂ ಕೋಗಿಲೆಗೂ ವ್ಯತ್ಯಾಸಗಳನ್ನ ನಾವಿಲ್ಲಿ ಗಮನಿಸಬೇಕು ಮಕ್ಕಳೇ. ಕಾಗೆ ಕೋಗಿಲೆ ನೋಡ್ಲಿಕ್ಕೆ ಎರಡೂ ಕೂಡ ಬಣ್ಣದಲ್ಲಿ ಒಂದೇ ಆಗಿದ್ರು ಕೂಡ ಅವುಗಳಲ್ಲಿ ವ್ಯತ್ಯಾಸ ಇದೆ, ಅವುಗಳಲ್ಲಿ ವಿಭಿನ್ನತೆ ಇದೆ, ಅವೆರಡರ ಮಧ್ಯೆ ವಿಶೇಷತೆ ಇದೆ. ಕಾಗೆ ಕೋಗಿಲೆಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಆ ಒಂದು ತತ್ವವನ್ನು ನಾವಿಲ್ಲಿ ಅರಿಯಬೇಕಾಗಿದೆ. ಅದೇ ರೀತಿ ಆಡಿನ ಮರಿ ಆನೆಯಾಗಬಲ್ಲದೆ ಅಂತ ಹೇಳ್ತಾ ಇದ್ದಾರೆ. ಆಡು ಅನ್ನುವಂಥದ್ದು ಎಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ಅಂದ್ರೆ ಆ ಒಂದು ಆಡಿನ ಒಂದು ಮರಿ ಹೇಗಿರುತ್ತೆ, ಅದರ ಎತ್ತರ ಎಷ್ಟು, ಅದರ ಗಾತ್ರ ಎಷ್ಟು, ಅದರ ತೂಕ ಎಷ್ಟು, ಅದರ ಆಹಾರ ಪದ್ಧತಿಗಳೇನು. ಅದೇ ಆನೆ ಆದ್ರೆ ಆನೆಯ ತೂಕ ಎಷ್ಟು, ಆನೆಯ ಎತ್ತರ ಎಷ್ಟು, ನೋಡಿ ಅದರ ಬೆಳವಣಿಗೆಗೂ ಆಡಿನ ಬೆಳವಣಿಗೆಗೂ ಸಾಕಷ್ಟು ಅಂತರಗಳಿದೆ ಅಲ್ವಾ. ಹಾಗಾಗಿ ಆಡಿನ ಮರಿ ಆನೆಯಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವೆರಡರ ಮಧ್ಯೆ ವಿಭಿನ್ನತೆ ಇದೆ, ಅವೆರಡರ ಮಧ್ಯೆ ವ್ಯತ್ಯಾಸವಿದೆ ಎನ್ನುವುದನ್ನು ಅರಿಬೇಕು. ಹಾಗೆಯೇ ಇಲ್ಲಿ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ. ಸೀಳು ನಾಯಿ ಅಂದ್ರೆ ಯಾವುದು, ಒಂದು ಕಾಡು ನಾಯಿ, ಕಾಡಿನಲ್ಲಿ ವಾಸ ಮಾಡತಕ್ಕಂತಹ ನಾಯಿ. ನಾವು ನಮ್ಮ ಸುತ್ತಮುತ್ತಲು ವಾಸಿಸ್ತಕ್ಕಂಥ ನಾಯಿಗಳನ್ನ ನೋಡಿದೀವಿ. ಸಾಮಾನ್ಯವಾಗಿ ಕಾಡು ನಾಯಿ ಅಂದ್ರೆ ಅದೇ ರೀತಿಯಲ್ಲಿ ಬರುತ್ತೆ, ಅದಕ್ಕೆ ಸ್ವಲ್ಪ ವಿಶೇಷತೆ ಇರುತ್ತೆ ಅಲ್ವಾ. ನೋಡಿ ಹಾಗಾದ್ರೆ ಏನು ಆಕಾರಗಳಲ್ಲಿ ಎತ್ತರಗಳಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆಗಳಿರುತ್ತೆ ಅಲ್ವಾ. ಆ ಕಾಡಿನಲ್ಲಿ ವಾಸ ಮಾಡುವಂತಹ ಕಾಡು ನಾಯಿ ಅದೇ ಕಾಡಿನಲ್ಲಿ ವಾಸ ಮಾಡತಕ್ಕಂತಹ ಸಿಂಹದ ಮರಿಯಾಗಲಿಕ್ಕೆ ಸಾಧ್ಯತೆ ಇದೆಯಾ? ನೋಡಿ ಸೀಳು ನಾಯಿ ಯಾವತ್ತಿಗೂ ಅದು ನಾಯಿ ಅಂತಾನೆ ಅನಿಸ್ಕೊಳ್ತೇ ವಿನಃ ಸಿಂಹದ ಮರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬೆಕ್ಕಿನ ಮರಿಯನ್ನ ನೋಡಿದಾಗ ಅನ್ಸುತ್ತೆ ಇದು ಹುಲಿ ಮರಿ ತರ ಕಾಣ್ತಾ ಇದೆ ಅಂತ. ಅದರ ಮೀಸೆ, ಅದರ ಆಕಾರ, ಅದರ ಮುಖ,
ಮಾಡ್ತಕ್ಕಂಥದ್ದು, ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥದ್ದು, ಅಥವಾ ಅವರಿಗೆ ಒಳಿತನ ಉಂಟು ಮಾಡ್ತಕ್ಕಂತಹ ರೀತಿಯಲ್ಲಿರ್ತಕ್ಕಂಥದ್ದು, ಈ ರೀತಿಯಲ್ಲಿರ್ತಕ್ಕಂಥ ಕೆಲವು ಹಲವಾರು ಒಳ್ಳೆಯ ನಡತೆಗಳು ನೋಡಿ, ಆ ನಡತೆಗಳಿಗೆ ಏನ್ ಹೇಳ್ತಾ ಇದ್ದಾರೆ, ಆಚಾರ ಅಂತ ಹೇಳ್ತಾರೆ. ಇನ್ನು ಸಮ್ಯಕ್ ಜ್ಞಾನ ಅನ್ನುವಂಥದ್ದು ಕೂಡ ಅಷ್ಟೇ, ಒಳ್ಳೆಯ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನದಲ್ಲಿ ನಾವು ಹೇಳ್ತೀವಿ ಕೆಟ್ಟ ನಡವಳಿಕೆಗಳು, ಕೆಟ್ಟ ಜ್ಞಾನ ಅಂತ ಹೇಳ್ತೀವಲ್ವ, ತಿಳುವಳಿಕೆ ಅಂತ ಹೇಳ್ತೀವಲ್ವ, ಹಾಗೆ ಇಲ್ಲಿ ಸಮ್ಯಕ್ ಜ್ಞಾನ ಅಂದ್ರೆ ಒಳ್ಳೆಯ ಜ್ಞಾನ ನೋಡಿ. ಆ ಮೂಲಕವಾಗಿ ಈ ಒಳ್ಳೆಯ ಜ್ಞಾನ, ಒಳ್ಳೆಯ ನಡತೆ, ಒಳ್ಳೆಯ ವಿಚಾರಗಳಿಂದ, ಒಳ್ಳೆಯ ನಮ್ಮ ಬದುಕಿನ ರೀತಿ ನೀತಿಗಳಿಂದ ನಾವೇನನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಇದೆ ಅಂದ್ರೆ, ನಿಜಕ್ಕೂ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆದ್ರೆ ನಾವು ಇಲ್ಲಿ ಮಾಡ್ತಕ್ಕಂತಹ ವ್ಯತ್ಯಾಸಗಳನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಮುಗೇರಾಯಮ್ಮ. ಅರಿವು, ಆಚಾರ, ಸಮ್ಯಕ್ ಜ್ಞಾನವನ್ನು ಅರಿಯದೆ. ಅರಿವು ಅಂದ್ರೆ ಏನು? ನಿಜವಾದ ತಿಳುವಳಿಕೆ. ಜ್ಞಾನ ಅಂದ್ರೆ ಯಾವುದು? ನಿಜವಾದ ಒಳ್ಳೆಯ ನಡತೆ ಅಂದ್ರೆ ಯಾವುದು? ಆಚಾರ ಅಂದ್ರೆ ಯಾವುದು? ಸಮ್ಯಕ್ ಜ್ಞಾನ ಅಂದ್ರೆ ಏನು? ನಮಗೆ ಪೂರ್ತಿಯಾಗಿ ಅರ್ಥೈಸಿಕೊಂಡಿರ್ಬೇಕಲ್ವ ನೋಡಿ. ಅರ್ಥೈಸಿಕೊಳ್ಳದೆ ಅದರ ಮಹತ್ವವನ್ನ ತಿಳಿಯದೆ, ಅವುಗಳನ್ನ ಅರಿಯದೆ, ಕೇವಲ ನಾವ ಹೊತ್ತುಕೊಂಡು ತಿರುಗುವುದು ಅಂದ್ರೆ ಹೆಸರಷ್ಟೇ. ನಾವು ಪಂಡಿತರು, ನಮ್ಗೆಲ್ಲ ಗೊತ್ತಿದೆ ಅಂತ ನಾವು ಬೀಗೋದನ್ನ ನೋಡ್ತೀವಿ ಅಲ್ವಾ. ಎಲ್ಲಾ ಗೊತ್ತಿದೆ ಅಂತ ಬೀಗ್ತಕ್ಕಂಥದ್ದು ಗೊತ್ತಿರೋರು ಕೂಡ ಹೇಳದೆ ಇರ್ತಕ್ಕಂಥದ್ದು. ನಾವು ಹೇಳ್ತೀವಲ್ವ, ತುಂಬಿದ ಕೂಡ ತುಂಬೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕೂಡ ನಮಗೆ ಅದು ಗೊತ್ತಿದೆ ಇದು ಗೊತ್ತಿದೆ ಅಂತ ಬಡಾಯಿ ಕೊಚ್ಕೊಳ್ಳೋದು ಅಂತ ಹೇಳ್ತೀವಲ್ವ ನಾವು ನೋಡಿ. ಆ ರೀತಿಯಾಗಿರ್ತಕ್ಕಂಥವ್ರು ಅದಕ್ಕೆ ಮನುಷ್ಯರ ಮಧ್ಯ ವ್ಯತ್ಯಾಸಗಳನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಅರಿವು, ಆಚಾರ, ಸಮಯ ಜ್ಞಾನವನ್ನ ಅರ್ಥಕೊಂಡು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವರು ಒಂದು ಕಡೆ ಆದರೆ, ಅಂದ್ರೆ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ಶಕ್ತಿ ಅವನಲ್ಲಿ ಇದ್ರೂ ಕೂಡ ಕೇವಲ ನಾಮವನ್ನ ಹೊತ್ಕೊಂಡು, ಅಂದ್ರೆ ಬರೀ ಹೆಸರಿಗೋಸ್ಕರ ಒಂದಷ್ಟು ನಡವಳಿಕೆಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ ಪಾಲನೆ ಮಾಡಿಕೊಳ್ಳುವಂತ ನಾವು ನಾಮವನ್ನ ಹೊತ್ತುಕೊಂಡು ತಿರುಗುವಂತಹ ಗಾವಿಗಳು ಅಂದ್ರೆ ಹೆಡ್ಡರು. ಅಲ್ಲಿ ಏನ್ ಹೇಳ್ತಾರೆ? ಹೆಡ್ಡರು ಮತ್ತೆ ಕಾಂಪರು ಅಂತ ಹೇಳ್ತಾರೆ. ಆ ರೀತಿ ನಮ್ಮ ಕಾವಸ್ಥೆಯಲ್ಲಿ ಬದುಕಿರ್ತಕ್ಕಂಥವರ ಮುಖವನ್ನು ನನಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇಲ್ಲಿ ಅಮುಗೇರಾಯಮ್ಮ ಈ ವಚನದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಜಕ್ಕೂ ಕೂಡ ಹೇಗೆ ಕಾಗೆ ಕೋಗಿಲೆ ಅನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ, ಆಡು ಆನೆಯಾಗಲಿಕ್ಕೆ ಸಾಧ್ಯ ಇಲ್ವೋ, ಸಿಂಹದ ಮರಿಯಾಗಲಿಕ್ಕೆ ಕಾಡು ನಾಯಿಯಿಂದ ಹೇಗೆ ಸಾಧ್ಯ ಇಲ್ವೋ, ಹಾಗೆಯೇ ನಿಜಕ್ಕೂ ಕೂಡ